ओम श्री गुरु बसवलिंगाय नमः। समस्त श्री बसव टीवी वीक्षकरिगे नन्न भक्तिपूर्वक शरणु शरणार्थिगळु। जन धर्मदत्त बारदे इद्दाग धर्मवन्न जनर बळिगे तेगेदुकोंडु होगि अंत हेळिदवरु बसवण्णनवरु। आदरे ಅವತ್ತಿನ ದಿನ ಅವರು ಹೇಳಿ ಸುಮ್ಮನೆ ಆಗಲಿಲ್ಲ, ಮಾಡಿ ತೋರಿಸಿದ್ರು। ಜನ ಧರ್ಮದ ಕಡೆ ಬರದೇ ಇದ್ದಾಗ ಬಸವಣ್ಣನವರು ಮತ್ತು ಬಸವಾದಿ ಶರಣರು ಜನಗಳ ಕಡೆನೆ ಹೋದರು। ಎಲ್ಲಿಗೆ ಹೋದರು? ಗುಡಿ ಗುಂಡಾರಗಳಿಗೆ ಹೋದರು, ಅಸ್ಪೃಶ್ಯರ ಕೇರಿಗಳಿಗೆ ಹೋದರು, ಹಿಂದುಳಿದವರ ಕೇರಿಗಳಿಗೆ ಹೋದರು, ಅವರ ಮನೆಯಲ್ಲಿ ಊಟವನ್ನ ಸೇವನೆ ಮಾಡಿದ್ರು, ಅವರ ಜೊತೆಯಲ್ಲಿ ಬೆರೆತರು। ಆದರೆ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತ ಬಸವಣ್ಣನವರು ಹಿಂದುಳದ ವರ್ಗದವರ ಆ ಕೇರಿಗಳಿಗೆ ಆ ಹೊಲಗೇರಿಗಳಿಗೆ ಹೋದಾಗ ಅವರನ್ನ ಅವತ್ತಿನ ಆಳುವ ವರ್ಗ ಈ ಗಣ್ಯಾತಿ ಗಣ್ಯ ವರ್ಗ ಏನು ಮಾಡಿದ್ರು? ಅವರನ್ನು ಅಪಹಾಸ್ಯ ಮಾಡಿದ್ರು, ಅವರಿಗೆ ಬಹಿಷ್ಕಾರ ಹಾಕಿದ್ರು, ಅವರಿಗೆ ನ್ಯಾಯಾಂಗ ಕಟಕಟ್ಟೆಗಳಲ್ಲಿ ನಿಲ್ಲಿಸಿದ್ರು, ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಬಸವಣ್ಣನವರ ವಿಚಾರಣೆ ಎಲ್ಲ ಮಾಡಿದ್ರು। ಅದು ಎಲ್ಲರಿಗೂ ಗೊತ್ತಿದೆ। ಕಂಬಳಿ ನಾಗೇದೇವನ ಮನೆಯಲ್ಲಿ ಬಸವಣ್ಣನವರು ಪ್ರಸಾದ ಮಾಡಿದ್ದಕ್ಕೆ ಊಟ ಮಾಡಿದ್ದಕ್ಕೆ ಅವರಿಗೆ ಬಹಿರಂಗ ನ್ಯಾಯಾಲಯವನ್ನು ಏರ್ಪಡಿಸಿ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದರು। ಯಾರಾದರೂ ಒಬ್ಬ ಅಸ್ಪೃಶ್ಯರಿಗೋಸ್ಕರ ಬಹಿರಂಗ ಕಟಕಟೆಯಲ್ಲಿ ನಿಂತಿದ್ರೆ, ನ್ಯಾಯದ ನ್ಯಾಯಾಂಗದಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ರೆ ಅದು ಧರ್ಮಗುರು ಬಸವಣ್ಣನವರು। ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದರೂ ಕೂಡ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದರು। ನೀನು ಹೇಗೆ ಅವರ ಮನೆಗೆ ಹೋಗಿದ್ದೆ? ಅವರ ಮನೆಯಲ್ಲಿ ಹೇಗೆ ನೀನು ಪ್ರಸಾದ ಸೇವನೆ ಮಾಡಿದೆ? ನೀನು ಒಬ್ಬ ಪ್ರಧಾನಮಂತ್ರಿ, ಜೊತೆಗೆ ನೀನೊಬ್ಬ ಉನ್ನತ ಕುಲದವನು, ಬ್ರಾಹ್ಮಣ, ನೀನು ಹೋಗಿ ಆ ನೀಚ ಕುಲದವನ ಮನೆಯಲ್ಲಿ ಆಹಾರ ಸೇವನೆ ಮಾಡಿದ್ದೀಯಾ ಅಂತಂದರೆ ನಮ್ಮ ಆಚಾರ ವಿಚಾರಗಳು ಏನಾಯಿತು? ನಿನ್ನ ಘನತೆ ಏನು? ನಿನ್ನ ಗೌರವ ಏನು? ನೀನು ನಿನ್ನ ಗೌರವವನ್ನು ಉಳಿಸ್ಕೊಂಡಿಲ್ಲ, ನೀನು ನಿನ್ನ ಘನತೆಯನ್ನು ನೀನು ಉಳಿಸ್ಕೊಂಡಿಲ್ಲ ಎಂಬುದಾಗಿ ಅವರಿಗೆ ಬಹಿಷ್ಕಾರ ಹಾಕ್ತಾರೆ। ಅದೇ ಜನ ಇವತ್ತು ಏನು ಮಾಡ್ತಾ ಇದ್ದಾರೆ? ದಲಿತರ ಮನೆಗೆ ಓಡ್ತಾರೆ, ದಲಿತ ಕೇರಿಗಳಿಗೆ ಓಡ್ತಾರೆ। ಈ ಹಾಳುವ ವರ್ಗ ದಲಿತ ಕೇರಿಗಳಿಗೆ ಓಡ್ತಾರೆ। ಬಸವಣ್ಣ ಒಬ್ಬ ಆದರ್ಶ ರಾಜಕಾರಣಿ, ಒಬ್ಬ ಆದರ್ಶ ರಾಜಕಾರಣಿ। ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳೂ ಬಸವಣ್ಣನವರನ್ನು ಒಬ್ಬ ಆದರ್ಶ ರಾಜಕಾರಣಿ ಅಂತ ಪೂಜೆ ಮಾಡಬೇಕು, ಅವರ ವ್ಯಕ್ತಿತ್ವವನ್ನು ಉದಾಹರಣೆಯಾಗಿ ಇಟ್ಕೊಳ್ಬೇಕು, ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು। ಇವತ್ತು ಎಲ್ಲರೂ ಅವತ್ತು ಬಸವಣ್ಣ ತೋರಿಸಿದಂಥ ದಾರಿನಲ್ಲಿ ಎಲ್ಲ ರಾಜಕಾರಣಿಗಳು ಅವರವರ ಸ್ವಾರ್ಥ ಸಾಧನೆಗೆ ನಾಟಕದ ರೂಪದಲ್ಲಿ ಇವತ್ತು ದಲಿತ ಕೇರಿಗಳಿಗೆ ಹೋಗೋದೇನು, ದಲಿತರನ್ನು ಓಲೈಸುವುದು, ದಲಿತರಿಗೆ ಸವಲತ್ತುಗಳನ್ನು ಕೊಡುವುದು, ಆ ದಲಿತ ನಾಯಕರನ್ನು ತಬ್ಕೊಳ್ಳೋದು, ಇದೇನು ಸತ್ಯವೋ ನಿಜವೋ ಅಥವಾ ನಾಟಕೀಯವೋ? ಅಂತೂ ಬಸವಣ್ಣನವರು ಅಂದು ಹೊಲಗೇರಿಗಳಿಗೆ ಹೋಗಿದ್ದಕ್ಕೆ ಬಹಿಷ್ಕಾರ ಹಾಕಿದಂತಹ ಜನ ಇವತ್ತು ಎದ್ದೂ ಬಿದ್ದು ಓಡ್ತಾ ಇದ್ದಾರೆ, ಅದು ಏನು ದೃಶ್ಯ ಮಾಧ್ಯಮದವರ ಜೊತೆಗೆ ಓಡ್ತಾ ಇದ್ದಾರೆ। ಮತ್ತೊಂದು ಕಡೆ ನಾವು ನಿಮಗೆ ಧರ್ಮವನ್ನು ಹೇಳ್ತೇವೆ, ನಿಮಗೆ ಆರೋಗ್ಯದ ಬಗ್ಗೆ ಹೇಳ್ತೀವಿ, ನಿಮಗೆ ದೇವ್ರ ಬಗ್ಗೆ ಹೇಳ್ತೀವಿ, ಬನ್ನಿ ಅಂತ ಹೇಳಿ ಕೆಲವರು ಈ ಧರ್ಮವನ್ನು ವ್ಯಾಪಾರಕ್ಕಿಟ್ಟಿದ್ದಾರೆ। ಅವರಿಗೆ ಧರ್ಮದ ಬಗ್ಗೆ ಕಳಕಳಿ ಇದ್ದರೆ, ಧರ್ಮವನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನುವಂತಹ ಮನೋಭಾವ ಇದ್ದರೆ, ಆ ಇಚ್ಛಾಶಕ್ತಿ ಇದ್ದರೆ, ಬಸವಣ್ಣನವರಂತೆ ನೀವು ದಲಿತ ಕೇರಿಗಳಿಗೆ ಹೋಗಿ, ಹಿಂದುಳಿದವರ ಗುಡಾರಗಳಿಗೆ ಹೋಗಿ, ಹಿಂದುಳಿದ ಪ್ರದೇಶಗಳಿಗೆ ಹೋಗಿ, ಅಲ್ಲಿ ಒಂದು ಟೆಂಟ್ ಹಾಕಿ ಅಲ್ಲಿ ಧರ್ಮವನ್ನು ಬೋಧನೆ ಮಾಡಿರಿ? ಇಲ್ಲ, ಅದಾಗೋದಿಲ್ಲ। ದೊಡ್ಡ ದೊಡ್ಡ ಜಾಗಗಳನ್ನ ಹಿಡ್ಕೊಂಡು ಧರ್ಮವನ್ನು ವ್ಯಾಪಾರ ಮಾಡೋದ್ರ ಮುಖಾಂತರ
ಎಲ್ಲ ದುಡ್ಡಿರೋರನ್ನೇ ಇನ್ವೈಟ್ ಮಾಡೋದು, ದೊಡ್ಡ ದೊಡ್ಡ ಆಫೀಸರ್ಗಳನ್ನೇ ಇನ್ವೈಟ್ ಮಾಡೋದು, ದೊಡ್ಡ ದೊಡ್ಡ ಜಮೀನ್ದಾರರು ಯಾರು ರೊಕ್ಕ ಕೊಡ್ತಾರೆ, ಯಾರು ಹಣವನ್ನು ರಾಶಿ ರಾಶಿ ಕೊಡ್ತಾರೆ, ಅದು ದುರ್ಮಾರ್ಗದಲ್ಲಿ ದುಡ್ಡಂತಹ ದುಡ್ಡಿರ್ಬೋದು ಅಥವಾ ಯಾವುದೇ ವಾಮ ಮಾರ್ಗದಲ್ಲಿ ದುಡ್ಡಂತಹ ದುಡ್ಡಿರ್ಬೋದು, ಆ ದುಡ್ಡನ್ನು ಅಟ್ರ್ಯಾಕ್ಷನ್ ಮಾಡಲಿಕ್ಕೋಸ್ಕರ ಬನ್ನಿ ನಿಮಗೆ ಧರ್ಮ ಹೇಳ್ಕೊಡ್ತೀವಿ, ಬನ್ನಿ ನಿಮ್ಮ ಧರ್ಮ ಹೇಳ್ಕೊಡ್ತೀವಿ, ಈ ಕಡೆಯಿಂದ ಉಸಿರು ತಗೊಳ್ಳಿ, ಈ ಕಡೆಯಿಂದ ಬಿಡಿ ಉಸಿರು, ಕೊಡಿ ದುಡ್ಡು, ಏನೋ ಹೊಸದಾಗಿ ಉಸಿರಾಡುವುದನ್ನು ಇವರೇ ಕಲಿಸ್ಕೊಟ್ಟಂಗೆ ಅಂಥ ಮಹಾನ್ ಭಾವರಿಗೆ ನಮ್ಮದೊಂದು ಕಳಕಳಿ. ಬಸವಣ್ಣನವರನ್ನು ಆದರ್ಶವಾಗಿ ಇಟ್ಕೊಳ್ಳಿ, ಧರ್ಮವನ್ನು ಹೇಳಿಕೊಡ್ಲಿಕ್ಕೋಸ್ಕರ ಬಸವಣ್ಣನವರು ಬಸವಾದಿ ಶರಣರು ಎಲ್ಲಿಗೆ ಹೋದ್ರೋ ನೀವು ಅಲ್ಲಿಗೆ ಹೋಗ್ರಿ. ಬರೀ ದುಡ್ಡಿರೋರಿಗೆ ಏನೋ ಒಂದು ವ್ಯಾಯಾಮ ಹೇಳಿಕೊಟ್ಟು ಅಥವಾ ನಿಮಗೆ ಗೊತ್ತಿರತಕ್ಕಂಥ ಕೆಲವು ದೈವದ ವಿಚಾರಗಳನ್ನು ಹೇಳಿಕೊಟ್ಟು ಹಣವನ್ನು ಸಂಪಾದನೆ ಮಾಡಿ ಬರೀ ಕಲಿತಂತಹ ಜನಗಳಿಗೆ ವಿದ್ಯಾವಂತರಿಗೆ ತಿಳಿಸೋದಲ್ಲ, ನೀವು ತಿಳಿಸಬೇಕಾಗಿರೋದು ಈ ಧರ್ಮವನ್ನು ಯಾರಿಗೆ ಧರ್ಮ ತಲುಪಿಲ್ಲ, ಯಾರಿಗೆ ಧರ್ಮದ ಅವಶ್ಯಕತೆ ಇದೆ, ಯಾರಿಗೆ ಜ್ಞಾನದ ಅವಶ್ಯಕತೆ ಇದೆ ಅಂಥವ್ರ ಹತ್ರ ಹೋಗ್ರಿ. ನೀವು ಆ ನಿಮ್ನಾತಿ ವರ್ಗದವರ ಜೊತೆಯಲ್ಲಿ ಹೋಗಿ ನೀವು ಬೆರೆತ್ಕೊಳ್ಳಿ. ಅದಕ್ಕೋಸ್ಕರ ಬಸವಣ್ಣ ಎಲ್ಲಿ ಅಜ್ಞಾನ ಇತ್ತು, ಎಲ್ಲಿ ಸತ್ಯದ ಪರಿಚಯ ಆಗಬೇಕಾಗಿತ್ತು, ಯಾರು ಮೂಢನಂಬಿಕೆಗಳಲ್ಲಿ ಬದುಕ್ತಾ ಇದ್ದರು, ಆ ಮೂಢನಂಬಿಕೆಗಳನ್ನೇ ಆಸಿಕೊಂಡು ಒದ್ದುಕೊಂಡು ಇದ್ದರು ಅಂಥವ್ರ ಹತ್ರ ಹೋದರು. ಈ ಅಜ್ಞಾನದ ಬೇರು ಅಲ್ಲಿ ಬೆಳೀತಾ ಇದ್ದಿದ್ದು. ಅಜ್ಞಾನದ ಬೇರು ಎಲ್ಲಿದ್ದಿದ್ದು? ಅಜ್ಞಾನದ ಬೇರು ಗುಡಿಸಲು ಪ್ರದೇಶದಲ್ಲಿದ್ದಿದ್ದು, ಅಸ್ಪೃಶ್ಯರ ಕೇರಿಗಳಲ್ಲಿದ್ದಿದ್ದು. ಅಲ್ಲಿ ಆಪರೇಷನ್ ಮಾಡಬೇಕು ಈ ಅಜ್ಞಾನದ ಬೇರನ್ನು, ಈ ಕಂದಾಚಾರದ ಬೇರನ್ನು, ಈ ಮೂಢನಂಬಿಕೆ ಬೇರನ್ನು ಅಲ್ಲಿ ಅಲ್ಲಿ ಕಟ್ ಮಾಡಬೇಕು. ಅಲ್ಲಿ ಕಟ್ ಮಾಡಿದ್ರೆ ಇದು ಸಮಾಜದಲ್ಲಿ ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣ ಆಗುತ್ತೆ. ಅಲ್ಲಿ ನಾವು ಕಟ್ ಮಾಡಿದಲೆ ಬೆಳೆದಿರತಕ್ಕಂಥ ರೆಂಬೆ ಕೊಂಬೆಗಳನ್ನು ನಾವು ಕಟ್ ಮಾಡಿದ್ರೆ ಪ್ರಯೋಜನ ಆಗುವುದಿಲ್ಲ. ಮೂಢನಂಬಿಕೆಗಳ ಮೂಲ ಎಲ್ಲಿದೆ ಅಲ್ಲಿ ಹೋಗಬೇಕು, ಅಲ್ಲಿಂದ ನಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಬೇಕು, ಗುಡಿಸಲು ಪ್ರದೇಶವನ್ನು ನಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ಬೇಕಂತೇಳಿ ಬಸವಾದಿ ಶರಣರು ಅಲ್ಲಿಂದ ಪ್ರಾರಂಭ ಮಾಡಿದ್ದು. ಬಸವಣ್ಣನವರು ಒಬ್ಬರು ಪ್ರಧಾನಮಂತ್ರಿಯಾಗಿದ್ದರು, ಅವರ ಲೆವೆಲ್ಲಿಗೆ ಅವರು ಸಂಬಂಧ ಇಟ್ಕೊಳ್ಬೇಕು ಅಂತಂದರೆ ಬೇಕಾದಷ್ಟು ರಾಜರು, ಸಾಮಂತರು ಅಥವಾ ಬೇರೆ ರಾಜ್ಯಗಳ ಪ್ರಧಾನಮಂತ್ರಿಗಳು ಅವ್ರ ಕ್ಯಾಟಗರಿ ಅವ್ರ ಲೆವೆಲ್ಲೇ ನೋಡ್ಕೊಳ್ಬೋದಾಗಿತ್ತು. ಆದರೆ ಬಸವಣ್ಣನವರು ಉಳ್ಳವರ ಸಹವಾಸವನ್ನು ಮಾಡಲಿಲ್ಲ ಅಥವಾ ಶ್ರೀಮಂತರ ಸಹವಾಸವನ್ನು ಮಾಡಲಿಲ್ಲ ಅಥವಾ ರಾಜರುಗಳ ಸಹವಾಸವನ್ನು ಮಾಡಲಿಲ್ಲ. ಅವರ ಯಾರು ಸಹವಾಸ ಮಾಡಿದ್ರು ಅಂದರೆ ಅಸ್ಪೃಶ್ಯರ ಸಹವಾಸ, ಅಮಾಯಕರ ಸಹವಾಸ. ಯಾರು ನೊಂದು ಬೆಂದು ನಮಗೆ ಯಾರಪ್ಪ ಗತಿ, ನಮಗೆ ದಾರಿ ತೋರಿಸೋರು ಯಾರು, ನಮಗೆ ಯಾರು ದಿಕ್ಕು ಅನ್ನುವಂತಹ ಪರಿಸ್ಥಿತಿನಲ್ಲಿ ಯಾರಿದ್ದರು ಅವರಿಗೆ ಊರುಗೋಲಾಗಿ ನಿಂತರು, ಅವರಿಗೆ ಬೆಳಕಾಗಿ ನಿಂತರು, ಅವರಿಗೆ ಕಣ್ಣಾಗಿ ನಿಂತರು, ಜ್ಞಾನದ ಜ್ಯೋತಿಯಾಗಿ ನಿಂತರು. ಇವತ್ತಿನ ರಾಜಕಾರಣಿಗಳು, ಇವತ್ತಿನ ಈ ಧರ್ಮಗುರುಗಳು ಅನ್ನಿಸ್ಕೊಂಡಿರ್ತಕ್ಕಂಥವರು, ಧರ್ಮವನ್ನು ವ್ಯಾಪಾರಕ್ಕಿಟ್ಟಿರ್ತಕ್ಕಂಥವರು, ಆ ಧರ್ಮದ ಹೆಸರಿನಲ್ಲಿ ಕೋಟಾನುಕೋಟಿ ಆಸ್ತಿ ಮಾಡ್ತಾ ಇರತಕ್ಕಂಥವ್ರಿಗೆ ಎಲ್ಲರಿಗೂ ಇವತ್ತು ಬಸವಾದಿ ಶರಣರು ಆದರ್ಶ ಇದ್ದಾರೆ. ಅವರಿಗೆ ನಮ್ಮ ಬಸವವಾಹಿನಿ ಮುಖಾಂತರ ನಾವು ಕೇಳ್ಕೊಳ್ತೀವಿ, ನೀವು ಧರ್ಮ ಸೇವೆ, ಧರ್ಮದೀಕ್ಷೆ, ಈ ಜ್ಞಾನದ ಕೆಲಸ ಮಾಡಬೇಕಾಗಿದ್ದರೆ ನಿಮ್ಮ ಕಾರ್ಯಕ್ಷೇತ್ರವನ್ನು ಬಸವಾದಿ ಶರಣರ ರೀತಿಯಲ್ಲಿ ಕೇರಿಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಹಳ್ಳಿಗಳಿಗೆ ಹೋಗ್ರಿ, ಅದನ್ನು ನಿಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆಯ್ಕೆ ಮಾಡಿಕೊಂಡ್ರೆ ಈ ಬಸವಾದಿ ಶರಣರ ಈ ನಾಡಿನಲ್ಲಿ, ಅವರು ಹುಟ್ಟಿದಂಥ ನಾಡಿನಲ್ಲಿ ನಾವು ಒಂದಷ್ಟು ಸೇವೆ ಮಾಡಿದಂಗಾಗುತ್ತೆ. ಈ ರೀತಿ ಬಸವಣ್ಣನವರು ಹಳ್ಳಿ ಹಳ್ಳಿಗಳಿಗೆ ಹೋಗಿ, ಒಲಗೇರಿಗಳಿಗೆ ಹೋಗಿ ಈ ಧರ್ಮವನ್ನು ತಿಳಿಪಡಿಸುವಂತಹ ಕೆಲಸ ಮಾಡಿದಾಗ ಎತ್ತೆತ್ತ
ಅತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ. ಎಲ್ಲಿ ನೋಡಿದ್ರು ಬಸವಣ್ಣ ಬಸವಣ್ಣ ಬಸವಣ್ಣ, ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು. ಎಲ್ಲರೂ ಲಿಂಗಧಾರಿಗಳಾಗಿದ್ದಾರೆ, ಎಲ್ಲೆಲ್ಲೂ ಬಸವಮಯವಾಗಿದೆ. ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆ ಭಕ್ತಿ ತುಂಬಿ ತುಳುಕ್ತಾಯಿತೆ ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತ ಬಸವಣ್ಣನಿಂದ, ಗುರು ಬಸವಣ್ಣನಿಂದ. ಆ ಗುರು ಲಿಂಗ ಜಂಗಮ ಎಲ್ಲವೂ ಕೂಡ ಬಸವಣ್ಣನಿಂದ, ಪಾದೋದಕವೂ ಸಹ ಪ್ರಸಾದವೂ ಸಹ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿರಿ, ಇತ್ತ ಬಲ್ಲಡೆ ನೀವು ಕೇಳಿರಿ, ಎಲ್ಲವೂ ಕೂಡ ಬಸವಮಯ. ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ. ಮಜ್ಜನಕ್ಕೆ ಬಸವ ಬಸವ ಅಂತ ಯಾರು ಲಿಂಗದ ಮೇಲೆ ನೀರು ಹಾಕೋದಿಲ್ಲ, ಅಂಥವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಅಂಥೇಳಿ ಮಡಿವಾಳ ಮಾಚಿದೇವರು ಬಹಳ ಸುಂದರವಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಅದೇ ಮಡಿವಾಳ ಮಾಚಿದೇವರು ಹೇಳ್ತಾರೆ, ಬಸವಣ್ಣ ಮಾಡಲಿಕ್ಕೆ ಗುರುವಾಯಿತು, ಬಸವಣ್ಣ ಮಾಡಲಿಕ್ಕೆ ಲಿಂಗವಾಯಿತು, ಬಸವಣ್ಣ ಮಾಡಲಿಕ್ಕೆ ಜಂಗಮವಾಗಿತ್ತು, ಬಸವಣ್ಣ ಮಾಡಲಿಕ್ಕೆ ಪ್ರಸಾದವಾಗಿತ್ತು, ಬಸವಣ್ಣ ಮಾಡಲಿಕ್ಕೆ ಏಳು ಲೋಕಗಳು ಆಗಿತ್ತು ಅಂತ ಹೇಳಿ ಮಡಿವಾಳ ಮಾಚಿದೇವರು ಈ ಗುರುಲಿಂಗ ಜಂಗಮ ಈ ಪಾದೋದಕ ಪ್ರಸಾದ ಈ ಬಸವಣ್ಣನವರೇ ಕೊಟ್ಟಿದ್ದು, ಎಲ್ಲ ಕಡೆ ಬಸವನೆಂಬ ಬಳ್ಳಿ ಹಬ್ಬಿ ಎಲ್ಲ ಕಡೆ ಭಕ್ತಿ ರಸವು ಹರಿದಾಡಿ ಎಲ್ಲವೂ ಶಿವಮಯವಾಗಿತ್ತು ಎನ್ನುವುದನ್ನು ಮಡಿವಾಳ ಮಾಚಿದೇವರು ಈ ಒಂದು ವಚನದಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಶಂಕರ ದಾಸಿಮಯ್ಯನವರ ವಚನದಲ್ಲಿ ಅವರು ಈ ಬಸವಣ್ಣನವರನ್ನು ಮತ್ತು ಈ ಗುರುಲಿಂಗ ಜಂಗಮವನ್ನು ಅರ ನಿರೂಪದಿಂದ ಧರೆಗೆ ಬಂದಿಳಿದ ಅವತರಿಸಿದ ಈ ಬಸವಣ್ಣನವರ ರೂಪದಲ್ಲಿ. ಶಿವಾಚಾರವೆಂಬುದು ಸದಾಚಾರವೆಂಬುದು ಧರೆಗೆ ಬಂದಿದ್ದು ಈ ಬಸವಣ್ಣನವರಿಂದ, ಈ ಬಸವಣ್ಣರಿಂದವೇ ಈ ಗುರುಲಿಂಗ ಜಂಗಮ ಶಿವಾಚಾರ ಸದಾಚಾರ ಇವೆಲ್ಲವೂ ಕೂಡ ವಿಖ್ಯಾತಿ ಆಯಿತು, ಲೋಕವಿಖ್ಯಾತಿ ಆಯಿತು. ಶಿವಗಣ ಪ್ರಮತಗಣಗಳೆಂಬ ಮಹಾಮಹಿಮರ ಸುಳುಹು ಅಂದರೆ ಅವರ ಪರಿಚಯ ಈ ಧರೆಯ ಮೇಲೆ ಕಾಣಬಂದಿತ್ತು. ನೋಡಯ್ಯ, ಪರುಷವ ಸಾಧಿಸಿದಂತಾಯಿತು. ಪರುಷವ ಸಾಧಿಸಿದಂತಾಯಿತು ಅಂದರೆ ಅದು ಒಂದು ಲೋಹ, ಅದನ್ನು ಯಾವುದಕ್ಕೆ ಮುಟ್ಟಿಸ್ತೀವೋ ಅದು ಚಿನ್ನ ಆಗ್ಬಿಡ್ತದೆ. ಅಂತಹ ಒಂದು ಪರುಷವನ್ನು ಸಾಧಿಸಿದಂತಾಗಿತ್ತು ಈ ಬಸವಣ್ಣನವರು ನಮ್ಮ ಕೈಗೆ ಸಿಕ್ಕಿದ್ರಿಂದ. ನಿಮ್ಮ ಶರಣರ ಸಂಘದಿಂದ ಎನ್ನ ನಂದಿಯ ಮುಖವಾಡ, ನಾನು ಒಬ್ಬ ಗೋಮುಖ ವ್ಯಾಘ್ರನಾಗಿದ್ದೆ, ನನ್ನಲ್ಲಿ ಅಹಂಕಾರವೆಲ್ಲವೂ ತುಂಬಿಕೊಂಡಿತ್ತು. ನಾನು ನೋಡಿದ್ರೆ ಗೋವಿನ ರೀತಿಯಲ್ಲಿ ಕಂಡ್ರೂ ಸಹ, ನಾನು ಗೋವಿನ ರೂಪದಲ್ಲಿ ನಾನು ಒಳ್ಳೆಯವಂತರ ನಾನು ಕಂಡ್ರೂ ಸಹ ನನ್ನಲ್ಲಿ ಅಹಂಕಾರ ಆ ವ್ಯಾಘ್ರತೆ ಎಲ್ಲವೂ ಕೂಡ ತುಂಬಿಕೊಂಡಿತ್ತು. ಈ ಎಲ್ಲ ಮದ ಉಡುಗಿ, ಈ ಮದಗಳೆಲ್ಲವೂ ಕೂಡ ಉಡುಗಿ ಸರ್ವಾಂಗಗಳಲ್ಲಿ ಬಸವಮಯನಾಗಿದ್ದೇನೆ. ಕಾರಣ ಆ ಬಸವಣ್ಣನವರ ಆ ಕರುಣೆ, ಮತ್ತು ಜೊತೆಗೆ ಪ್ರಭುದೇವರ ಆ ಪ್ರಭುದೇವರ ನಿರಾಳವ ಕಂಡು ಬದುಕಿದೆನು, ಆ ಪ್ರಭುದೇವರ ನಿರಾಳವನ್ನು ಕಂಡು ಬದುಕಿದೆನು ಕಾಣ ನಿಜಗುರು ಶಂಕರದೇವ ಅಂಥೇಳಿ ಶಂಕರ ದಾಸಿಮಯ್ಯ ಅನ್ನುವಂತಹ ಒಬ್ಬ ವಚನಕಾರರು ಬಸವಣ್ಣನವರೇ ನನ್ನ ಬದುಕಿಸಿದರು, ನಾನು ಗೋಮುಖ ವ್ಯಾಘ್ರನಾಗಿದ್ದೆ, ದುರಹಂಕಾರಿಯಾಗಿದ್ದೆ, ಆದರೆ ನೋಡಲಿಕ್ಕೆ ಶರಣನಂತೆ ನಾನು ಕಾಣಿಸ್ತಾ ಇದ್ದೆ, ಅಷ್ಟೊಂದು ಹವಗುಣಗಳು ನನ್ನಲ್ಲಿ ತುಂಬಿಕೊಂಡಿತ್ತು. ಇವರೆಲ್ಲರ ದರ್ಶನದಿಂದ, ಬಸವಣ್ಣನವರ ದರ್ಶನದಿಂದ ಹಾಗೂ ಅಲ್ಲಮ ಪ್ರಭುಗಳಿದ ದರ್ಶನದಿಂದ ನನ್ನ ಅಂಗವಿಕಾರಗಳೆಲ್ಲವೂ ಸುಟ್ಟು ಹೋಗಿ ನಾನೊಬ್ಬ ನಿಜವಾದಂಥ ಶರಣನಾಗಿದ್ದೇನೆ ಎಂಬುದಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೊಂದು ವಚನದಲ್ಲಿ ನೀಲಾಂಬಿಕಾ ತಾಯಿ ಬಸವಣ್ಣನವರ ಅನುಭವ ಮಂಟಪದ ಬಗ್ಗೆ
ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಪ್ರಣವ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು ಓಂ ನಮಃ ಶಿವಾಯ ಎನ್ನುವಂತಹ ಆ ಪಂಚಾಕ್ಷರಿ ಆ ಮಂತ್ರವನ್ನು ಮತ್ತು ಆ ಪ್ರಣವ ಬೀಜವನ್ನು ಬಿತ್ತಿ ಬೆಳೆದಂತಹ ಬಸವಣ್ಣನವರು ಪರಮ ಪ್ರಸಾದವನ್ನೊಂದು ರೂಪ ಮಾಡಿದರು. ಇದು ಒಂದು ಪ್ರಸಾದ ಆಯಿತು, ಇದಕ್ಕೊಂದು ರೂಪ ಕೊಟ್ಟರು. ಓಂ ನಮಃ ಶಿವಾಯ ಎನ್ನುವಂತಹ ಈ ಪ್ರಣವ ಬೀಜ ಏನಿತ್ತು, ಈ ಬೀಜಾಕ್ಷರ ಏನಿತ್ತು, ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಅದನ್ನು ಪ್ರಸಾದ ರೂಪವನ್ನು ಮಾಡಲು ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದವಾಗಿ ಅದನ್ನು ಸೇವನೆ ಮಾಡುವುದರ ಮುಖಾಂತರ ಒಂದು ಪರಮ ಜ್ಞಾನವನ್ನು ಆ ಬೀಜಾಕ್ಷರದ ಮಂತ್ರದ ಆ ಶಕ್ತಿಯನ್ನು ಎಲ್ಲರಿಗೆ ಸಿಗುವಂತೆ ಮಾಡಿ ಮೆರೆದರು, ಅದನ್ನು ಜಗತ್ತಿಗೆ ಕೊಟ್ಟರು. ಭಕ್ತಿ ಫಲ ಮುಂತಾದ ನಮ್ಮ ಬಸವಯ್ಯನು ಭಕ್ತಿ ಫಲವನ್ನುಂಡಾತ ನಮ್ಮ ಬಸವಯ್ಯ ಚನ್ನ ಬಸವಣ್ಣನೆಂಬ ಪ್ರಸಾದಿಯ ಪಡೆದು. ಇಲ್ಲಿ ಚನ್ನ ಬಸವಣ್ಣನೆಂಬ ಪ್ರಸಾದಿಯ ಪಡೆದು ಅಂದಾಗ ಅಕ್ಕ ನಾಗಮ್ಮನ ಚಿತ್ಗರ್ಭದಿಂದ ಜನಿಸಿದಂತಹ ಚನ್ನಬಸವಣ್ಣ. ಚನ್ನಬಸವಣ್ಣನವರಿಗೆ ಬಸವಣ್ಣ ಮಾವ ಆಗಬೇಕು. ಇವರು ಚನ್ನಬಸವಣ್ಣ ಪ್ರಸಾದಿ ರೂಪದಲ್ಲಿ ಬಂದರು. ಇಲ್ಲಿ ಬಸವಣ್ಣನವರ ಬೇಡಿಕೆಯೂ ಸಹ ಇತ್ತು, ನನಗೊಬ್ಬ ಈ ಅನುಭವ ಮಂಟಪವನ್ನು ನಡೆಸಿಕೊಂಡು ಹೋಗಲು, ಮತ್ತು ಒಬ್ಬ ಪ್ರಸಾದಿ ಬೇಕು ನನಗೆ, ಒಬ್ಬ ಭಕ್ತ ಬೇಕು ಅಂತ ಹೇಳಿ ಬಸವಣ್ಣನವರ ಸಂಕಲ್ಪನೂ ಸಹ ಇತ್ತು. ಅದರಂತೆ ಚನ್ನಬಸವಣ್ಣನವರು ಅಕ್ಕ ನಾಗಮ್ಮನ ಚಿತ್ಗರ್ಭದಲ್ಲಿ ಜನಿಸ್ತಾರೆ. ಅಂತಹ ಪ್ರಸಾದಿಯನ್ನು ಪಡೆದು ಅನುಭವ ಮಂಟಪವನ್ನು ಮಾಡಿ, ಅನುಭವ ಮಂಟಪವನ್ನು ಈ ಚನ್ನಬಸವಣ್ಣನವರ ಪ್ರಸಾದಿಯಾಗಿ ಪಡೆದು ಒಂದು ಅನುಭವ ಮಂಟಪವನ್ನು ಮಾಡಿದ್ರು. ಅನುಭವ ಮಂಟಪದ ಮೂರ್ತಿಯಾದ ನಮ್ಮ ಬಸವಣ್ಣ ನಿರ್ಮಾತೃವಾದ ಈ ಅನುಭವ ಮಂಟಪವನ್ನು ಕಟ್ಟಿ ಬೆಳೆಸಿ ಇದಕ್ಕೊಂದು ರೂಪ ಕೊಟ್ಟ ಬಸವಣ್ಣನವರು ಅಂತ ಹೇಳಿ ಆ ಹರಿವನ್ನು ಸಂಪಾದಿಸಿದ್ರು. ಆ ಹರಿವನ್ನು ಸಂಪಾದನೆ ಮಾಡಿ ಏನು ಮಾಡಿಕೊಂಡ್ರು, ಆಚಾರವನ್ನು ಅಂಗಾಂಗಗೊಳಿಸಿಕೊಂಡರು. ಬರೀ ಹರಿವನ್ನು ಸಂಪಾದನೆ ಮಾಡಿಕೊಂಡಿದ್ದ ಅಷ್ಟೇ ಅಲ್ಲ, ಆಚಾರವನ್ನು ಅಂಗಾಂಗಗಳಿಸಿಕೊಂಡರು. ಅಂದರೆ ಅಂಗವನ್ನೇ ಲಿಂಗ ಮಾಡಿಕೊಂಡರು, ಸಾಕ್ಷಾತ್ಕಾರ ಮಾಡಿಕೊಂಡರು. 770 ಅಮರ ಗಣಗಳ ಅನುಭವ ಮೂರ್ತಿಯನ್ನು ಮೂರ್ತಿಗಳನ್ನು ಸೃಷ್ಟಿ ಮಾಡಿದರು. 770 ಅಮರ ಗಣಗಳನ್ನು ಆ ಮೂರ್ತಿಗಳನ್ನು ಇಲ್ಲಿ ಅವರು ಸೃಷ್ಟಿ ಮಾಡಿದರು. ನಮ್ಮ ಬಸವಯ್ಯನು ಈ ಅನುಭವ ಮಂಟಪದಲ್ಲಿ ಗುರು ಬಸವಣ್ಣನವರು ವಿಶ್ವವಿದ್ಯಾಲಯ ಎನ್ನುವಂತಹ ಆ ಅನುಭವ ಮಂಟಪ ಮತ್ತು ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ ಅನ್ನಿಸ್ಕೊಂಡಿರ್ತಕ್ಕಂಥ ಆ ಅನುಭವ ಮಂಟಪದಲ್ಲಿ ಅಸ್ಪೃಶ್ಯರ ಹಾದಿಯಾಗಿ ಎಲ್ಲ ಕಾಯಕ ಶರಣರನ್ನು ಹಿಂಬಿಟ್ಟುಕೊಂಡು ಅಲ್ಲಿ ಸಮಾನತೆ ಸಾರುವಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಜನಗಳು ಬಸವಣ್ಣನವರ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಒಂದು ಕಡೆ ಮೂಳಿಗೆ ಮಾರಯ್ಯನಂತಹ ಕಾಶ್ಮೀರ ದೊರೆ ಬರ್ತಾ ಇದ್ದಾರೆ, ಇನ್ನೊಂದು ಕಡೆ ಶ್ರೀಶೈಲ ಮುಖಾಂತರ ಸಾಕಷ್ಟು ಆಂಧ್ರ ಪ್ರದೇಶದಿಂದ ಜನ ಬರ್ತಾ ಇದ್ದಾರೆ. ಹೀಗೆ ಅನುಭವ ಮಂಟಪದಲ್ಲಿ ಲಕ್ಷ 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 ಜನರು ಸಾಂಗೋಪಾಂಗವಾಗಿ ಬಂದು ಈ ವಚನ ಭಕ್ತಿಯಲ್ಲಿ ಈ ವಚನದ ಕಮ್ಮಟದಲ್ಲಿ ಈ ತರಬೇತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಿನೇ ದಿನೇ ಬಸವಣ್ಣನವರಿಗೆ ಇವರಿಗೆಲ್ಲರಿಗೂ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡುವಂತಹ ವಿಧಾನ ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾಗ ಪ್ರತಿಯೊಬ್ಬ ಕಾಯಕ ಜೀವಿಗಳು ಸಹ ಅವರು ಮಾಡುವಂತಹ ಕಾಯಕ ಏನಿದೆ, ದಿನನಿತ್ಯದ ಕಾಯಕ ಏನಿದೆ, ಆ ಕಾಯಕ ಮಾಡಿಕೊಂಡೇ ಆ ಕಾಯಕದಿಂದ ಬಂದಂತಹ ಹಣದಿಂದ ಈ ಮಹಾಮನೆಗೆ ದಾಸೋಹವನ್ನು ಸಹ ಮಾಡ್ತಾ ಇದ್ದಾರೆ. ಎಲ್ಲ ಚರ ಜಂಗಮರು ಮತ್ತು ಸ್ಥಿರ ಜಂಗಮರು ಎಲ್ಲರಿಗೂ ಸಹ ಪ್ರಸಾದದ ವ್ಯವಸ್ಥೆ, ಮೂರು ಹೊತ್ತಿನ ಪ್ರಸಾದದ ವ್ಯವಸ್ಥೆ ಮಾಡುವುದು ಅಂದರೆ ಅಷ್ಟು ಸುಲಭನಾದ್ದಲ್ಲ, ಇದೊಂದು ಪವಾಡವೇ ಸರಿ. ಒಂದು ಸಲ ಬಸವಣ್ಣನವರ ಮೇಲೆ ಒಂದು ಅಪವಾದ ಬರುತ್ತೆ, ಇಷ್ಟು ಜನ ಜಂಗಮರಿಗೆ ಪ್ರತಿನಿತ್ಯ ದಾಸೋಹ ಆಗ್ತಾ ಇದೆ, ಬಸವಣ್ಣನವರೇನು ದೊಡ್ಡ ಶ್ರೀಮಂತರೇ ಅಥವಾ ದೊಡ್ಡ ಆಸ್ತಿವಂತರೇ ಇಲ್ಲ, ಮತ್ತು ಇಷ್ಟೇ ಅಲ್ಲ, ದಾಸೋಹ ಹೇಗೆ ನಡೆಯುತ್ತೆ, ಇದರ ಏನು ಪವಾಡ ಎಂಬುದಾಗಿ ಆಡಳಿತ ವರ್ಗ ಒಂದು ಯೋಚನೆ ಮಾಡುತ್ತೆ. ಅದರಲ್ಲಿ ಕೆಲವು ಕುತಂತ್ರಿಗಳು ಬಸವಣ್ಣನವರು ಬಿಜ್ಜಳನ ಆಸ್ಥಾನದ ಮಂತ್ರಿ ಆಗಿದ್ದಾರೆ, ಇವರು ಇಲ್ಲಿಂದ ಹಣವನ್ನು ತೆಗೆದುಕೊಂಡು ಹೋಗಿ
ಅವರು ದಾಸೋಹ ಮಾಡ್ತಾ ಇರ್ಬೋದು, ಇಲ್ಲ ಅಂತ ಇಷ್ಟು ಜನಕ್ಕೆ ದಾಸೋಹವನ್ನು ಮಾಡುವುದಾದರೂ ಹೇಗೆ, ಇದೇನು ಪವಾಡವೇ ಎಂಬುದಾಗಿ ಸಂಶಯ ಪಡ್ತಾರೆ. ಆ ಸಂದರ್ಭದಲ್ಲಿ ಬಸವಣ್ಣನವರ ವಿರೋಧಿಗಳು ರಾಜನ ಹತ್ರ ಒಂದು ದೂರನ್ನು ಕೊಡ್ತಾರೆ. ಆ ಬಿಜ್ಜಳ ರಾಜವನು ಸಹ ಚಲಿತನಾಗ್ತಾನೆ. ಏನಪ್ಪ ದೂರು ಅಂದರೆ, ನೋಡಿ ಬಸವಣ್ಣನವರು ನಿಮ್ಮ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳು, ಅವರು ಈ ಬೊಕ್ಕಸದ ಎಲ್ಲ ಜವಾಬ್ದಾರಿ ಅವರೇ ಹೊತ್ತಿದ್ದಾರೆ. ಅವರು ನಿಮ್ಮ ಬೊಕ್ಕಸದಿಂದ ಸಾಕಷ್ಟು ಹಣವನ್ನು ತೆಗೆದುಕೊಂಡು ಹೋಗಿ ಆ ಶರಣರಿಗೆ ದಾಸೋಹ ಮಾಡ್ತಾ ಇದ್ದಾರೆ, ದಿನನಿತ್ಯದ ಊಟ ಉಪಚಾರಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ದೂರು ಕೊಡ್ತಾರೆ. ಆವಾಗ ಬಸವಣ್ಣನವರನ್ನು ಸಂಶಯ ಪಟ್ಟಂತಹ ದೊರೆ ಸಂಶಯ ಪಡೋದಿಲ್ಲ, ಅವರಿಗೆ ಬಸವಣ್ಣನವರ ಮೇಲೆ ಒಂದು ನಂಬಿಕೆ ಇರುತ್ತೆ, ಬಸವಣ್ಣನವರನ್ನು ಎಂದಿಗೂ ಕೂಡ ಅವರು ಬಿಟ್ಟುಕೊಡುವುದಿಲ್ಲ. ಆದರೆ ಈ ಕುಹಗಿಗಳೇನಿದ್ದಾರೆ, ಈ ವಿರೋಧ ಮಾಡುವಂಥವರೇನಿದ್ದಾರೆ, ಅವರನ್ನೂ ಸಹ ರಾಜನಾಗಿ ಅವರನ್ನು ಸಮಾಧಾನ ಪಡಿಸಬೇಕಲ್ಲ. ಹೀಗಾಗಿ ಅವರು ಅವರ ಮಾತನ್ನು ಕೇಳಿ ಆ ಭಂಡಾರದಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಲು ಅವರು ಒಂದು ಆದೇಶವನ್ನು ಕೊಡ್ತಾರೆ. ಲೆಕ್ಕಪತ್ರಗಳೆಲ್ಲವೂ ಸಹ ಪರಿಶೀಲನೆಗೆ ಒಳಪಡ್ತವೆ. ಬಸವಣ್ಣನವರು ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಪರಿಶೀಲನೆ ಮಾಡಲು ಒಂದು ಕಮಿಟಿಯನ್ನು ನೇಮಕ ಮಾಡ್ತಾರೆ. ಆ ಕಮಿಟಿ ಎಲ್ಲವನ್ನು ಪರಿಶೋಧನೆ ಮಾಡಿ ರಾಜನಿಗೆ ಒಂದು ವರದಿಯನ್ನು ಕೊಡ್ತಾರೆ. ನೋಡಿ ರಾಜ, ಎಲ್ಲವನ್ನು ನಾವು ಸಾಕ್ಷಿ ಸಮೇತವಾಗಿ ಪರಿಶೀಲನೆ ಮಾಡಿದ್ದೇವೆ. ನಿಮ್ಮ ಬೊಕ್ಕಸದಲ್ಲಿ ಎಷ್ಟು ಹಣವು ನೀವು ಇರಬೇಕಾಗಿತ್ತು ಅಂತ ಹೇಳ್ತಿರೋ ಅದಕ್ಕೂ ಅಂತ ಹೆಚ್ಚು ಹಣ ಸಂಗ್ರಹವಾಗಿದೆ ಅಂತ ಹೇಳಿದಾಗ, ಎಲ್ಲಿ ಬಸವಣ್ಣವರ ಬಗ್ಗೆ ಇವರು ಕೆಟ್ಟದ್ದು ಹೇಳ್ಬಿಡ್ತಾರೋ, ಫಲಿತಾಂಶವೆಲ್ಲಿ ಕೆಟ್ಟದಾಗಿ ಕೊಟ್ಬಿಡ್ತಾರೋ ಅಂತ ಆತಂಕದಲ್ಲಿದ್ದಂತಹ ಆ ದೊರೆಗೆ ಸಮಾಧಾನ ಆಗುತ್ತೆ. ಹೇಳ್ತಾರೆ, ಗೊತ್ತಿತ್ತು ನನಗೆ ಬಸವಣ್ಣ ಎಂದು ತಪ್ಪು ಮಾಡೋದಿಲ್ಲ, ಈ ಕುಹೇಗಿಗಳ ಸಮಾಧಾನಕ್ಕೋಸ್ಕರ ಅವರ ವಿರೋಧಿಗಳ ಒಂದು ನೆಮ್ಮದಿಗೋಸ್ಕರ ನಾನು ಈ ಆದೇಶವನ್ನು ಕೊಟ್ಟೆ ಅಂಥೇಳಿ ಮನಸ್ಸಿನಲ್ಲಿ ಹೇಳಿಕೊಂಡು ಸಮಾಧಾನವಾಗ್ತಾರೆ. ಆವಾಗ ಈ ಬಸವಣ್ಣನವರನ್ನು ವಿರೋಧ ಮಾಡ್ತಿದ್ದಂತಹ ಜನಗಳಿಗೆ ಮತ್ತಷ್ಟು ಕೆರಳುವಂತಹ ವಾತಾವರಣ ಆಗುತ್ತೆ. ಆದರೆ ಇಲ್ಲಿ ನಡೀತಾ ಇದ್ದಂಥ ಸತ್ಯನೇ ಬೇರೆ. ಎಲ್ಲ ಶರಣರು ತಮ್ಮ ತಮ್ಮ ಸತ್ಯ ಶುದ್ಧ ಕಾಯಕದ ಮುಖಾಂತರ ಗುರುಲಿಂಗ ಜಂಗಮ ಸಾಕ್ಷಿಯಾಗಿ ಸಂಪಾದನೆ ಮಾಡಿದಂತಹ ಆ ಹಣದಲ್ಲಿ ಅವರು ದಾಸೋಹವನ್ನು ಇಲ್ಲಿ ಮಾಡ್ತಾ ಇದ್ದರು ಅಂತಕ್ಕಂಥ ಸತ್ಯಾಂಶವನ್ನು ಆ ರಾಜರು ಕೂಡ ತಿಳಿದಿದ್ರೂ ಸಹ ಅವರು ಕೆಲವು ವಿಷಯದಲ್ಲಿ ವಿಚಲಿತರಾಗ್ತಾರೆ. ಅನುಭವ ಮಂಟಪ ತುಂಬಿ ತುಳುಕುತ್ತಾ ಇತ್ತು. ಅಲ್ಲಮ್ಮ ಪ್ರಭುಗಳು ಶೂನ್ಯ ಪೀಠ ಅಧ್ಯಕ್ಷರಾಗಿ ಎಲ್ಲರನ್ನೂ ಪರೀಕ್ಷೆ ಮಾಡುವುದೇ ಅವರ ಕೆಲಸ. ಎಲ್ಲರನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡುವುದರ ಮುಖಾಂತರ ಎಲ್ಲರನ್ನು ಪರಿಪಕ್ವ ಮಾಡ್ತಾ ಇದ್ದರು. ಎಲ್ಲರ ಸಾಧನೆಗಳನ್ನು, ಎಲ್ಲರ ವಚನಗಳನ್ನು, ಒಂದು ಪ್ರೌಢ್ಯತೆಯನ್ನು, ಅವರ ಒಂದು ವ್ಯಕ್ತಿತ್ವವನ್ನು ಎಲ್ಲವನ್ನು ಸಹ ಬಸವಾದಿ ಶರಣರ ಎಲ್ಲರ ವಿಚಾರಗಳನ್ನು ಅಲ್ಲಮ್ಮ ಪ್ರಭುಗಳು ಪರೀಕ್ಷೆ ಮಾಡ್ತಾಯಿದ್ರು. ಈ ರೀತಿಯಾಗಿ ಅನುಭವ ಮಂಟಪ ಬಹಳ ವೈಭೋಗವಾಗಿ ಒಂದು ಪಾರ್ಲಿಮೆಂಟ್ ರೂಪದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಲ್ಲಿಂದ ಪ್ರಾರಂಭ ಮಾಡುವ ಮುಖಾಂತರ ಒಂದು ಹೊಸ ಕ್ರಾಂತಿಯನ್ನು ಬಸವಾದಿ ಶರಣರು ಅನುಭವ ಮಂಟಪದ ಮೂಲಕ ನಮಗೆಲ್ಲರಿಗೂ ತೋರಿಸಿದ್ದಾರೆ. ಶರಣೋ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗ.